ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ಲರಿಗೂ ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಆರೋಗ್ಯಕರವಾದ ಜ್ಯೂಸ್ ಇದು. ನೀವು ಕೂಡ ಮನೇಲಿ ಒಂದ್ಸಲ ಈಸಿಯಾಗಿ ಟ್ರೈ ಮಾಡಿ ನೋಡಿ. ಅದು ತುಂಬ ಚೆನ್ನಾಗಿದೆ ಇದು ಈ ಜ್ಯೂಸು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಬಟರ್ ಫ್ರೂಟನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನೀವು ಕಾಯಿಯಾಗಿರುವ ಬಟರ್ ಫ್ರೂಟನ್ನು ತೆಗೆದುಕೊಬಿಡಿ. ಸ್ವಲ್ಪ ಮುಟ್ಟು ನೋಡಿಬಿಟ್ಟು ಮೆತ್ತಗಾಗಿ ಸ್ವಲ್ಪ ಹಣ್ಣಾಗಿರುವ ಹಣ್ಣುಗಳನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡ ನಂತರ ನೀಟಾಗಿ ನಾನು ವಾಶ್ ಮಾಡಿಟ್ಕೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತ ಇದ್ದೀನಿ. ಈ ಬಟರ್ ಫ್ರೂಟು ಅನ್ನ ಹೆಸರಿಗೆ ತಕ್ಕಂತೆ ತುಂಬ ಸ್ಮೂತಾಗಿರುತ್ತೆ. ನೋಡೋಕೆ ಮಾತ್ರ ಇದು ತುಂಬ ಹಾರ್ಡಾಗಿ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಇದು ಕಟ್ ಮಾಡಿ ಒಳಗಡೆ ನೋಡಿದರೆ ತುಂಬ ಸ್ಮೂತಾಗಿ ಬೆಣ್ಣೆ ಥರನೇ ಇರುತ್ತೆ ಹಣ್ಣು ಒಳಗಡೆ. ಈ ರೀತಿಯಾಗಿ ನೀಟಾಗಿ ನೀವು ನಿಧಾನವಾಗಿ ಕಟ್ ಮಾಡಿಕೊಳ್ಳಿ. ಇದರ ಒಳಗಡೆ ಬೀಜವನ್ನು ತೆಗೆದುಬಿಡಿ. ತೆಗೆದುಬಿಟ್ಟ ನಂತರ ನೋಡಿ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಇರುವ ಹಣ್ಣನ್ನು ನೀವು ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಕೋಬೇಕು. ಅಥವಾ ನೀವು ಅದೇ ಸ್ಪೂನ್ನ ಸಹಾಯದಿಂದ ಇಲ್ಲಿ ಪಲ್ಪನ್ನು ಮಾತ್ರ ಅದೇ ರೀತಿಯ ಹಾಗೆ ಈಸಿಯಾಗಿ ತೆಗೆದುಕೊಳ್ಬೋದು. ನೋಡಿ ಈ ರೀತಿಯಾಗಿ ನೀಟಾಗಿ ತುಂಬ ಸುಲಭವಾಗಿ ಅದೇ ಬಂದುಬಿಡುತ್ತೆ. ಸಿಪ್ಪೆ ಬೇರೆ ಆಗುತ್ತೆ, ಪಲ್ಪ್ ರೀತಿಯ ಅಂತ ಹೈತಾಗಿಬಿಡುತ್ತೆ. ನಾನು ಇಲ್ಲಿ ತೆಗೆದುಕೊಂಡಿಟ್ಕೊಂಡಿದ್ದೀನಿ. ಸ್ವಲ್ಪನೂ ಪಲ್ಪ್ ವೇಸ್ಟ್ ಆಗದಂತೆ ಇಲ್ಲಿ ನೀಟಾಗಿ ನೀವು ತೆಗೆದುಕೊಳ್ಳಿ. ಇಲ್ಲಿ ಒಂದು ಹಣ್ಣಿನ ಜ್ಯೂಸನ್ನೇ ನೀವು 2-3 ಜನ ಕುಡಿಬೋದು. 3 ಗ್ಲಾಸ್ ಆಗುತ್ತೆ. ನೀವು ಸ್ಮೂತಾಗಿ ಅಷ್ಟೊಂದು ನೀರಾಗಿಲ್ಲ ಮಿಲ್ಕ್ ಶೇಕ್ ಥರನೇ ನೀವು 3 ಜನ ಕುಡಿಬೋದು. ರೀತಿಯಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಹಣ್ಣನ್ನು ಕಂಪ್ಲೀಟಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಾಯಿತು. ಹಣ್ಣನ್ನು ಹಾಕೊಂಡ ನಂತರ ನಾನಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿತೌಟ್ ಶುಗರ್ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸಿಹಿ ಶುಗರ್ ಇಷ್ಟ ಇಲ್ಲದೆ ಇರೋರಿಗೆ ನಾನಿಲ್ಲಿ ನನಗೆ ಸಿಹಿ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು 3 ಸ್ಪೂನ್ ಶುಗರು ಹಾಗೆ ಇಲ್ಲಿ ಹಾಲನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಕೊನೆಯದಾಗಿ ನಾನಿಲ್ಲಿ ಐಸ್ ಕ್ಯೂಬನ್ನು ಸೇರಿಸ್ತಾ ಇದ್ದೀನಿ. ಐಸ್ ಕ್ಯೂಬ್ ನಿಮಗೆ ಆಪ್ಷನಲ್ಲು, ನೀವು ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕಿಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ನುಣ್ಣಗೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾನು ಹಾಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ನೀರು ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಇದು ಥಿಕ್ಕಾಗೇ ಬರುತ್ತೆ ಜ್ಯೂಸು. ಇದು ಅದೇ ರೀತಿಯೇ ಬರೋದು ಬಟರ್ ಫ್ರೂಟು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದು ನಾವು ಸ್ಪೂನಿಂದ ತಿನ್ನಬಹುದು, ಕುಡಿಲಿನಬಹುದು, 2 ರೀತಿಯನ್ನು ಮಾಡ್ಬೋದು. ನೋಡಿ ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ಬಟರ್ ಫ್ರೂಟ್ ಜ್ಯೂಸು ನಾವು ಮಾಡಿಕೊಂಡು ಕುಡಿಬೋದು. ಈ ಜ್ಯೂಸು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ಬಂದು ತಲುಪುತ್ತೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ.